ಹೆಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಮನೆಮಗಳು ಲಾಗ್ಸ್ ಇವತ್ತಿನ ದಿನ ಸಿಹಿ ಕುಂಬಳಕಾಯಿನ ಉಪಯೋಗ ಮಾಡಿಕೊಂಡು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಮುಂದೆ ಇದ್ದೀನಿ ಸೊ ಇದಕ್ಕೆ ನಮ್ಮ ಕಡೆ ಕುಂಬಳಕಾಯಿ ಹೊಗ್ಗೆ ಅಂತ ಕರಿತೀವಿ ಇದನ್ನು ಯಾವ ರೀತಿ ಮಾಡೋದು ಇದನ್ನು ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಎರಡು ಕಪ್ ಆಗೋಷ್ಟು ಕುಂಬಳಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದೂವರೆ ಕಪ್ಪಸ್ ಕಡಲೆಬೇಳೆಗೆ ನಾವು ಕಟ್ ಮಾಡ್ಕೊಂಡಿರುವಂಥ ಕುಂಬಳಕಾಯಿ ಹೋಳುಗಳನ್ನ ಹಾಕಿ ಹಾಗೆ ಅದಕ್ಕೆ ನೀರನ್ನು ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಷಲ್ನ ತೊಗೋಬೇಕಾಗತ್ತೆ ಕುಂಬಳಕಾಯಿ ಹಾಗೆ ಕಡಲೆಬೇಳೆ ಎರಡೂ ಕೂಡ ತುಂಬ ಚೆನ್ನಾಗಿ ಬೇಯಬೇಕು ಆ ಕಾರಣಕ್ಕೆ ಒಂದು ನಾಲ್ಕರಿಂದ ಐದು ವಿಷಲ್ ತೊಗೋಬೇಕು ಇದು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಗೊತ್ತಾಗತ್ತೆ ಇದು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಹೆಲ್ತಿಗಾಗಿರ್ಬೋದು ತುಂಬಾ ಒಳ್ಳೆಯದು ಹೆಲ್ತಿಗೆ ನಿಮ್ಮ ಹೇರ್ಸಿಗೆ ಸ್ಕಿನ್ಗೆ ನಿಮ್ಮ ಮೂಳೆಗಳ ಶಕ್ತಿ ಗಟ್ಟಿಗೊಳಿಸ್ಲಿಕ್ಕೆ ಹಾಗೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಕುಂಬಳಕಾಯಿ ಹೆಲ್ಪ್ಫುಲ್ ಆಗಿದೆ ಇದರಿಂದ ಹತ್ತು ಹಲವಾರು ಯೂಸಸ್ ಇದೆ ನಿಮ್ಮ ಹೆಲ್ತ್ಗೆ ಸೊ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ ಇದು ಚೆನ್ನಾಗಿ ಕುಂಬಳಕಾಯಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಬೆಂದಿದೆ ಅಂದಾಗ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆಬೇಳೆ ಎರಡು ಕಪ್ಪಷ್ಟು ಕುಂಬಳಕಾಯಿ ತೊಗೊಂಡಿರೋದ್ರಿಂದ ನಾನು ಎರಡು ಕಪ್ಪಿನ ಮೇಲೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ತೀನಿ ಏಕೆಂದರೆ ಕುಂಬಳಕಾಯಿ ಜಾಸ್ತಿ ಏನು ತಗೊಳ್ಳಲ್ಲ ನಾವು ಬೇಳೆ ಮಾಡ್ತಿರಬೇಕಾದ್ರೆ ಬೇಳೆ ಎಷ್ಟು ತೊಗೊಂಡಿರ್ತೀವಿ ಬೆಲ್ಲ ಅಷ್ಟೇ ತೊಗೊತೀವಿ ಸೊ ಇವಾಗ ಕುಂಬಳಕಾಯಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಒಂದೂವರೆ ಕಪ್ ಬೇಳೆಗೆ ಎರಡು ಕಪ್ಪಿನ ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿಂತೀನಿ ಅನ್ನೋ ಹಾಗಿದ್ರೆ ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಬೋದು ಕಡಿಮೆ ತಿಂತೀವಿ ಅನ್ನೋ ಹಾಗಿದ್ರೆ ಬರೀ ಎರಡು ಕಪ್ ಮಾತ್ರ ಬೆಲ್ಲ ಹಾಕಿ ಕೂಡ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನಾನು ಬೇಳೆ ಮತ್ತು ಬೆಲ್ಲ ತೊಗೊಂಡಿರೋದು ಅದೇ ಕಪ್ಪಿಂದ ಸೊ ಅಳತೆ ಮಾಡಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಇದನ್ನ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಒಂದೆರಡು ಕುದಿ ಕುದಿಸ್ಬೇಕಾಗತ್ತೆ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗಿದ್ನ ಕುದಿಲಿಕ್ಕಿಟ್ಟು ಇದಕ್ಕೆ ಡ್ರೈ ಫ್ರೂಟ್ಸ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ನೀವು ಡ್ರೈ ಫ್ರೂಟ್ಸ್ನ ಈ ರೀತಿ ಡೈರೆಕ್ಟಾಗಿ ಆದರೂ ಹಾಕ್ಬೋದು ಅಥವಾ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದರೂ ಹಾಕ್ಬಹುದು ನಾನು ಡೈರೆಕ್ಟಾಗಿಯೇ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಏನು ಫ್ರೈ ಮಾಡಿಲ್ಲ ಸೊ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇದು ಒಂದು ಸ್ವಲ್ಪ ಕುದಿ ಬರ್ತಿರಬೇಕಾದ್ರೆ ಒಂಚೂರು ಏಲಕ್ಕಿ ಪುಡಿ ಹಾಕಿ ಏಕೆಂದರೆ ಏಲಕ್ಕಿ ಪುಡಿ ಹಾಕಿದರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಆ ಕಾರಣಕ್ಕೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ತಕ್ಷಣ ಅದನ್ನ ಗ್ಯಾಸ್ ಆಫ್ ಮಾಡಿ ಇಳಿಬಿಟ್ಬಿಡಿ ಇದು ನಿಮಗೆ ನೋಡೋದಕ್ಕೆ ಸ್ವಲ್ಪ ನೀರು ನೀರು ಅನಿಸ್ಬೋದು ಬಟ್ ಇದು ತುಂಬಾ ಗಟ್ಟಿ ಆಗ್ತಾ ಬರತ್ತೆ ಆರಿದಂಗೆ ಆರಿದಂಗೆ ಗಟ್ಟಿ ಆಗ್ತಾ ಬರತ್ತೆ ನೀರಿನ ಅಂಶ ಹೋಗಿ ಹಾಗಾಗಿ ಇದು ಎಷ್ಟು ಎಳ್ ಕಾಣಿಸಿದ್ರೂ ಕೂಡ ನಿಮಗೆ ನೀರದು ಅದು ತೆಗಿಲಿಕ್ಕೆ ಹೋಗ್ಬೇಡಿ ಇಷ್ಟಾದರೆ ನಮ್ಮ ಕುಂಬಳಕಾಯಿ ಹುಗ್ಗೆ ರೆಡಿಯಾಗಿರುತ್ತೆ ಇದು ನಿಮಗೆ ಕೆಳಗೆಳು ಇಟ್ಬಿಟ್ಟು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡಿ ಒಂದು ಹತ್ತು ನಿಮಿಷ ಆದಮೇಲೆ ಇದನ್ನು ಒಂದು ಬೌಲಿಗೆ ಹಾಕಿ ಇದು ಬಿಸಿ ಇದ್ದಾಗ ತುಪ್ಪ ಅಥವಾ ನಿಮಗೆ ಹಾಲು ಯಾವುದ್ರ ಜೊತೆನಾದರೂ ನೀವು ಸರ್ವ್ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಕುಂಬಳಕಾಯಿಯಲ್ಲಿ ನಿಮಗೇನಾದರೂ ಬೇರೆ ರೆಸಿಪೀಸ್ ಗೊತ್ತಿದ್ರೆ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ವಿನ್ ನೆಕ್ಸ್ಟ್ ವ್ಲಾಗ್